ನಮಸ್ಕಾರ ನಮಸ್ಕಾರಂ ವಣಕಂ ಇವತ್ತಿನ ರೆಸಿಪಿ ಪುರಿ ಆನಿಯನ್ ಪಕೋಡ ನೀವು ನನ್ನ ಚಾನಲ್ಗೆ ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಇದರಿಂದ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾನು ದೊಡ್ಡ ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಹೆಚ್ಚಿಟ್ಕೊಂಡಂಥ ಉದ್ದದವಾಗಿ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಎರಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿನಕಾಯಿ 15-20 ಕರಿಬೇವಿನ ಎಲೆ ಹೆಚ್ಚಿಟ್ಕೊಂಡಂಥ ಸಣ್ಣ ಬಂಚಷ್ಟು ಕೊತ್ತಂಬರಿ ಸೊಪ್ಪು 1 teaspoon ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 teaspoon ಅಷ್ಟು ಗರಂ ಮಸಾಲ ಪೌಡರ್ ಹಾಗೂ 1 teaspoon ಅಷ್ಟು ರೆಡ್ ಚಿಲ್ಲಿ ಪೌಡರ್ 1 teaspoon ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಇದು ಆಪ್ಷನಲ್ ಬೇಕಾದಲ್ಲಿ ಮಾತ್ರ ಹಾಗೇನೆ ಇದಕ್ಕೆ 1 cup ಅಷ್ಟು ಕಡಲೆ ಹಿಟ್ಟಿನ ಪುಡಿ ಹಾಕೊಳ್ತಾ ಇದ್ದೀನಿ ಇದರ ಜೊತೆ 2 tablespoons ರೈಸ್ ಪೌಡರ್ ಅಕ್ಕಿ ಹಿಟ್ಟಿನ ಪುಡಿ ಹಾಕೊಳ್ತೀನಿ ಗರಿ ಗರಿಯಾಗಿ ಬರುತ್ತೆ ಜೊತೆಗೆ ಇದು ಇನ್ನಷ್ಟು ಗರಿ ಮಾಡುತ್ತೆ ನಮ್ಮ ಪಕೋಡಾನ 1 tablespoon ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಬರಿಕಾಯಲ್ಲೇ ಇದನ್ನು ಚೆನ್ನಾಗಿ ಈರುಳ್ಳಿಯಲ್ಲಿರೋ ರಸ ಬಿಟ್ಕೊಳ್ಳೋ ಹಾಗೆ ನಾನು ಕಿವಿಚ್ಕೊಳ್ತೀನಿ ಹಾಗೆ 5 ನಿಮಿಷಗಳ ಕಾಲ ಇದನ್ನು ನಾನು ರೆಸ್ಟ್ ಮಾಡ್ತೀನಿ ಇದರಲ್ಲಿ ಈರುಳ್ಳಿಯಲ್ಲಿರೋವಂಥ ನೀರನ್ನು ಬಿಟ್ಕೊಂಡು ಅದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಆಲ್ರೆಡಿ ರೆಡಿ ಆಗಿದೆ ನಾನೀಗ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಹೀಟಲ್ಲಿ ಅದನ್ನು ಕಾಯಿಸ್ಕೊಂಡಿದ್ದೀನಿ ಈಗ ನಾನು ಪುಡಿ ಪುಡಿಯಾಗಿ ಪುಡಿ ಆದಂಥ ಪಕೋಡವನ್ನು ಮಾಡ್ತೀನಿ ಈ ರೀತಿ ಹಿಟ್ಟನ್ನು ಪುಡಿ ಪುಡಿಯಾಗಿ ನೀವು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಗಮನ ಬರಲಿ ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ ನಾನಿಲ್ಲಿ ಅಯನ್ ಕಡಾಯಿನ ಯೂಸ್ ಮಾಡಿದ್ದೇನೆ ಈ ರೀತಿ ಎರಡು ಕಡೆಯೂ ಟರ್ನ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂಥ ಗರಿ ಗರಿಯಾದಂಥ ಪಕೋಡ ಚಳಿಗಾಲದಲ್ಲಿ ಟೀ ಸ್ನ್ಯಾಕ್ ಹಾಗೂ ಊಟಕ್ಕೂ ತುಂಬ ರುಚಿಕರವಾದಂಥ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್